ಹೆಚ್ಚಿನ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೃಷ್ಣರಾಜಪೇಟೆ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷ ಸೇರಿದೆ. ತಾಲೂಕಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 1,000 ಕೋಟಿ ಅನುದಾನ ನೀಡಿದ್ದಾರೆ. ಅಭಿವೃದ್ಧಿಯೊಂದೇ ನನ್ನ ಮೂಲ ಮಂತ್ರ. ಇಂದು ತಾಲೂಕಿನಾದ್ಯಂತ 33 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡುತ್ತಿದ್ದೇನೆ. ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿತವೆ ಎಂಬ ಸತ್ಯ ನನಗೆ ಗೊತ್ತಿದೆ. ಜನ್ಮಭೂಮಿಯ ಸೇವೆಗಾಗಿ ರಾಜಕಾರಣಕ್ಕೆ ಬಂದಿದ್ದೇನೆ ಎಂದು ಸಚಿವ ನಾರಾಯಣಗೌಡ ತಿಳಿಸಿ ಭಾವುಕರಾದರು. ತಾಲೂಕಿನ ಮಂದಗೆರೆ, ಬೇವಿನಹಳ್ಳಿ, ಉದ್ದಿನಮಲ್ಲನ ಹೊಸೂರು, ನಾಟನಹಳ್ಳಿ, ಮೂಡನಹಳ್ಳಿ, ಆಲೇನಹಳ್ಳಿ, ಹೊನ್ನೇನಹಳ್ಳಿ, ಗದ್ದೆ ಹೊಸೂರು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಸಚಿವ ನಾರಾಯಣಗೌಡ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಂಡ್ಯ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಕೆಜೆ ವಿಜಯಕುಮಾರ್, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್ ಸೇರಿದಂತೆ ಇತರರು ಸಾಥ್ ನೀಡಿದರು. ಪ್ರಮಾಣ ಪ್ರಮಾಣ ಇಲ್ಲಿ ನೋಡಿ ಇದೆ. ನಮ್ಮ ತಾಲೂಕಿನ ಅಧ್ಯಕ್ಷರಾದಂತ ಬಿಜೆಪಿ ಪರಮೇಶ್ ಪರಮೇಶ್ ಅವರು ಇದ್ದಾರೆ, ನಮ್ಮ ತಮ್ಮಣ್ಣಾಜಿ ಇದ್ದಾರೆ, ನಿಮ್ಮೆಲ್ಲರಿಗೂ ಈ ತಾಲೂಕಿಗೆ ಅಗ್ರೂರು ರಾತ್ರಿ ಸೇವೆಯನ್ನು ಸಲ್ತಾ ಇದ್ದಾರೆ. ಯುವ ನಿಮ್ಮೆಲ್ಲರ ಒಬ್ಬ ಶಿಷ್ಯ ಅಂತ ಹೇಳಬೇಕು. ದಯಾನಂದ ಇದ್ದಾರೆ, 24 ಗಂಟೆ ಕಾಲ ನಿಮ್ಮೆಲ್ಲ ಜೊತೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ. ನಮ್ಮ ರಾಮೇಶಣ್ಣ ಇದ್ದಾರೆ, ನಮ್ಮ ಕುಮಾರಣ್ಣ ಇದ್ದಾರೆ, ಇಲ್ಲಿ ಇಲ್ಲಿದ್ದರೆ 100 ಜನ ಇದ್ದಾರೆ. ಎಲ್ಲರೂ ಹೆಸರನ್ನ ನಾನು ಹೇಳಕ್ ಬರೋಲ್ಲ. ಅಲ್ಲೊಂದು ನಮ್ಮ ಇವರು ನಮ್ಮ ನಾಗೇಶಣ್ಣ ನಿಂತಿದ್ದಾರೆ. ಇತರ ಈ ಭಾಗದ ಹಿರಿಯರು ಸದಾ ನಾವು ನಿಮ್ಮವರಾಗಿರ್ತೀವಿ, ಈ ತಾಲೂಕಿನ ಸೇವಕರಾಗಿರ್ತೀವಿ. ತಾಲೂಕಿನ ಯಾಕೆಂತ ಹೇಳಿದ್ರೆ ಬಿಜೆಪಿ ಪಕ್ಷ ಕೆಆರ್ ಪೇಟೆ ಎಲ್ಲಿ ಉಟ್ಕೊಳ್ಳುತ್ತೆ ಸಾಧ್ಯನೇ ಇಲ್ಲ. ಆದ್ರೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದಿರಿ, ಸದಾ ನಾವೆಲ್ಲ ನಿಮ್ಮವರಾಗಿದ್ದು ಸೇವೆಯನ್ನ ಕೊಡ್ತೀವಿ. ಈ ತಾಲೂಕಿನ ಮಾದರಿ ತಾಲೂಕಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೇನ್ ಬೇಕಾದ್ರು ಶಿಕ್ಷೆಯನ್ನ ನೀವು ಕೊಡಬಹುದು ಅಂತ ಹೇಳಿ ಬಯಸ್ತಾ ಇದೀವಿ. ಮಂಡ್ಯ ಜಿಲ್ಲೆಯಲ್ಲಿ 2 ಶುಗರ್ ಫ್ಯಾಕ್ಟ್ರಿ ಕುಟ್ಟಿಡ್ದೋಯ್ತಾ ಇತ್ತು, ಕುಟ್ಟಿಡ್ದೋಯ್ತಾ ಇತ್ತು. ಯಾಕೆ ಬೇರೆ 2 ಸರ್ಕಾರಗಳು ಅದು ಮಾಡಲಿಲ್ಲ? ಯಡಿಯೂರಪ್ಪ ಸರ್ಕಾರ ಬಂದ ತಕ್ಷಣ ಶುಗರ್ ಫ್ಯಾಕ್ಟ್ರಿಯನ್ನ ನಾನು ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಕೆಆರ್ ಪೇಟೆ ಒಂದು ಸೀಟನ್ನ ಗೆಲ್ಸ್ಕೊಡಿ, ನಾನು ಶುಗರ್ ಫ್ಯಾಕ್ಟ್ರಿಯನ್ನ 2 ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ಫ್ಯಾಕ್ಟ್ರಿ ಇನ್ನ 8 ದಿವಸದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದು ಫ್ಯಾಕ್ಟ್ರಿ 1-2-3 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ನಮ್ಮ ಜಿಲ್ಲೆಯ ಕಷ್ಟಗಳನ್ನ ನಾವ್ ಯಾರ ಹತ್ರ ಹೇಳ್ತಾ ಇದ್ರೆ ಅವ್ರನ್ನ ತಲೆಗೆ ಸಿಟ್ಕೊಳ್ತಾ ಇದ್ರು. ಯಡಿಯೂರಪ್ಪರು ಆ ರೀತಿ ಮಾಡ್ತಾ ಇಲ್ಲ, ನನ್ ಜಿಲ್ಲೆ ನನ್ನೂರು ಅನ್ನೋ ಭಾವನೆಯನ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಋಣಗಳನ್ನ ಹಂತ ಹಂತವಾಗಿ ದೇವಸ್ಥಾನ ಈಗ ಹಿಂಗೆ ನಮ್ಮ ದೇವಸ್ಥಾನವನ್ನ ತೋರಿದ್ರು. ಅದು ಆಲೆ ಸೇರಿದೆ 45 ಕೋಟಿ ನೀಡಿ ನಮ್ಮ ಕೆಆರ್ ಪೇಟೆ ತಾಲೂಕಿನ 45 ಕೋಟಿ ದೇವಸ್ಥಾನಕ್ಕೆ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮಗೆ ನಾವು ಎಷ್ಟು ಸಾರಿ ಧನ್ಯವಾದ ನೀವು ಹೇಳಿದ್ರು ಕಡಿಮೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಉಪಸ್ಥಿತರಾದಂತ ಎಲ್ಲ ಗುರುಗಳಿಗೆ ನಾನು ವಂದಿಸಿ ಲೇಟ್ ಆಗಿ ಬಂದಿದ್ದೀನಿ. ನಾವೆಲ್ಲ ನಾನಲ್ಲ ಲೇಟ್ ಆಗಿ ಬಂದಿದ್ದೀವಿ ನಾವೆಲ್ಲ ಹಳ್ಳಿ ಕಡೆಗೆ. ಯಾಕೆಂದ್ರೆ ಭಯ ಇತ್ತು, ನಾವು ಎಲ್ಲ ಕಡೆ ಓಡಾಡ್ತಾ ಇದ್ದು. ಆ ಸಂದರ್ಭದಲ್ಲಿ ಏನಾದ್ರೂ ನಮ್ಮ ತಂದೆ ತಾಯಿಗಳಿಗೆ ಮಕ್ಳುಗಳಿಗೆ 8 ರಾಗಿ ಅನ್ನೋದು ಹಟ್ಟುಕೊಳ್ತಾ ಅನ್ನೋ ಭಯದಿಂದ ಬಂದಿದ್ವಿ. ಈ ಭೂಮಿ ಪೂಜೆನ ನಾವು ಈ 15 ದಿವಸದಲ್ಲಿ ಮುಗಿಸಲಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗುವ ಸ್ಥಿತಿಯಲ್ಲಿದ್ದು ಅದಕ್ಕಾಗಿ ಬಂದು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ನಮ್ಗೆ ಮತ್ತೊಂದು ಸಾರಿ ಆಶೀರ್ವಾದವನ್ನು ಮಾಡಿ. ನಾವು ಮತ್ತೊಂದು ಸಾರಿ ನಾನು ಲೇಟ್ ಆಗಿ ಬಂದಿರೋದಕ್ಕೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತೇಳಿ ಇಲ್ಲೆಲ್ಲರಿಗೂ ಒಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.